ಆಕಾಶವಾಣಿ ಮೈಸೂರು. ಲಾಕ್ಡೌನ್ ಕಥೆಗಳು ಬಾನುಲಿ ಸ್ಪಂದನ. ಪ್ರಸ್ತುತಿ ಪ್ರಭುಸ್ವಾಮಿ ಮಳಿಮಠ್. ಲಾಕ್ಡೌನ್ ಅವಧಿಯಲ್ಲಿ ಮಾರ್ಚ್ 24 ಮೈಸೂರು ಆಕಾಶವಾಣಿ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ನೇರ ಫೋನಿನ್ ಕಾರ್ಯಕ್ರಮವನ್ನು ಆರಂಭಿಸಿತು. ಪ್ರತಿದಿನ 4 ಗಂಟೆಗಳ ಕಾಲ ಕೇಳುಗರು ತಜ್ಞರೊಂದಿಗೆ ಸಂವಾದ ನಡೆಸುತ್ತಾ ಬಂತು. ಅನೇಕರು ತಮ್ಮ ಸಂಕಷ್ಟಗಳನ್ನು ಹೇಳಿಕೊಂಡರು, ಇನ್ನನೇಕರು ಅದಕ್ಕೆ ಸ್ಪಂದಿಸಿದರು. ಆಕಾಶವಾಣಿಯ ಈ ಕಾರ್ಯಕ್ರಮ ಸಾಮಾಜಿಕ ಸ್ಪಂದನೆ ಹಾಗೂ ಸಾಂತ್ವನದ ವೇದಿಕೆಯಾಯಿತು. ಆ ಸಂದರ್ಭದಲ್ಲಿ ಆಕಾಶವಾಣಿಯ ಪ್ರಸಾರಕರ ಅನುಭವಕ್ಕೆ ಬಂದ ರೋಚಕ ಕಥನ ಇಲ್ಲಿದೆ. ಇಂದು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಪ್ರಸಾರ ನಿರ್ವಾಹಕರಾದ ಎಂ ಶಕುಂತಲಾ. ನಮಸ್ತೆ. ಹೀಗೆ ಕರ್ತವ್ಯದಲ್ಲಿದ್ದಾಗ ನಮ್ಮ ನಿಲಯದ ಕಾರ್ಯಕ್ರಮ ಸಂಯೋಜಕರು ಒಬ್ಬ ಶ್ರೋತೃವನ್ನು ಮಾತನಾಡಿಸಿದ್ರು. ಅವರು ಮಾತನಾಡುವಾಗ, ನಮ್ಮಲ್ಲಿ ಎಷ್ಟೊಂದು ಆಸ್ತಿ ಇದೆ, ಮನುಷ್ಯನಾದ ಮೇಲೆ ಮನುಷ್ಯ ಮನುಷ್ಯನಿಗೆ ಸಹಾಯ ಮಾಡದೇ ಇದ್ದ ಮೇಲೆ ನಮ್ಮ ಹುಟ್ಟು ಯಾವ ಕಾರಣಕ್ಕಾಗಿ ಇರಬೇಕು? ಕಷ್ಟ ಅಂತ ಬಂದಾಗ ಸಹಾಯ ಮಾಡುವುದು ಮನುಷ್ಯನ ಧರ್ಮ, ಮನುಷ್ಯನ ಕರ್ತವ್ಯ ಅನ್ನೋದು ಯಾವಾಗ ಅಂದರೆ ಇಡೀ ಸಮಾಜವನ್ನು ಕಷ್ಟ ಆವರಿಸಿಕೊಂಡಾಗ ಅಂತ ಹೇಳಿದಂಥ ಒಂದು ಮಾತು ನನ್ನ ಮನಸ್ಸನ್ನು ಆಕರ್ಷಣೆಗೊಳಿಸ್ತು. ಅವರು ಮಾತನಾಡುವಾಗ ಮತ್ತೊಂದು ಸಂಗತಿಯನ್ನು ಹೇಳಿದ್ರು. ಅವರೇ ಕೊಟ್ಟಂತಹ ಹಣವನ್ನು ಅವರಿಗೆ ನಾವು ವಾಪಸ್ಸು ಮಾಡಬೇಕು ಅಂತ ನಾನು ಚಿಂತನೆಯನ್ನು ಮಾಡಿದೆ. ನನ್ನ ಹತ್ರ ಕೋಟಿಗಟ್ಟಲೆ ಆಸ್ತಿ ಇರಬಹುದು, ಅದಕ್ಕೆ ಕಾರಣ ಈ ನಮ್ಮ ಜನ ಇವತ್ತು ಏನು ಕಷ್ಟದಲ್ಲಿದ್ದಾರೆ, ಆ ಜನ ನನಗೆ ಹಣವನ್ನು ಕೊಟ್ಟಿದ್ದಾರೆ, ಅವರ ಹಣವನ್ನು ನಾನು ಅವರಿಗೆ ವಾಪಸ್ಸು PM CARES ಮುಖಾಂತರ ನಾನು ಕೊಡ್ತೀನಿ ಅಂತ ಅವರು ಹೇಳಿದ್ರು. ನಾನು ಕಾರ್ಯಕ್ರಮವನ್ನು ಕೇಳಿ ಮನೆಗೆ ಹೋದ ನಂತರ ಅದೇನೋ ಅದೊಂದು ಸಂಗತಿ ನನ್ನ ತಲೆಯನ್ನು ಬಹಳವಾಗಿ ಗೊಂದಲಕ್ಕೀಡ್ಮಾಡ್ತು. ಅಂದರೆ ನಾನು ಯಾಕೆ ಸಹಾಯ ಮಾಡಬಾರ್ದು ಅಂತ ಯೋಚನೆ ಮಾಡಿ ನನ್ನ ಮಗನನ್ನು ವ್ಯಾನ್ ಮುಖಾಂತರ ಶಾಲೆಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾ ಇದ್ದಂತಹ ಚಾಲಕನಿಗೆ ನಾನು ಯಾಕೆ ಸಹಾಯ ಮಾಡಬಾರ್ದು ಅಂತ ಒಂದು ಬಂತು ಮನಸ್ಸಿಗೆ. ಎರಡನೇದು, ನಮಗೆ ಬಟ್ಟೆಯನ್ನು ಸುಮಾರು 10-15 ವರ್ಷಗಳಿಂದ ಹೊಲ್ಕೊಡ್ತಾ ಇದ್ದಂಥ ಟೈಲರ್ ಒಬ್ಬರಿದ್ದಾರೆ, ಅವರಿಗೆ ನಾನು ಯಾಕೆ ಹೆಚ್ಚು ಹಣವನ್ನು ನಾನು ಕೊಡಬಾರ್ದು? ಯಾಕೆ ಅಂದರೆ ಆ ಸಂದರ್ಭದಲ್ಲಿ ನಾನು ಕೆಲವೊಂದು ಬಟ್ಟೆಗಳನ್ನು ಹೊಲಿಲಿಕ್ಕೆ ಅಂತ ಅವ್ರಿಗೆ ಕೊಟ್ಟಿದ್ದೆ. ಅವರು ಬಟ್ಟೆಗಳನ್ನು ಮನೆ ಹತ್ರನೇ ತಂದಾಗ ನಾನು ಅದಕ್ಕೆ ಡಬ್ಬಲ್ ಹಣವನ್ನು ಕೊಟ್ಟೆ. ಇನ್ನೊಬ್ಬರು ವ್ಯಕ್ತಿ, 3 ತಿಂಗಳಿಂದ ನನ್ನ ತಾಯಿನ ನೋಡಿಲ್ಲ, ನಾನು ನೋಡಬೇಕು ಮೇಡಮ್, ಆದರೆ ಆರ್ಥಿಕ ಸಂಕಷ್ಟ ನನ್ನನ್ನು ಕಾಡ್ತಾ ಇದೆ ಅಂದಾಗ ನನ್ನ ಮನಸ್ಸು ಕರಗ್ತು. ಇದೆಲ್ಲದಕ್ಕೂ ಕಾರಣ ಮಾತನಾಡಿದಂತಹ ಆ ವ್ಯಕ್ತಿ. ಮನಸ್ಸು ಅನ್ನೋದು ಹಾಗೆ, ನಮ್ಮ ಅಂತರಂಗದ ಕದವನ್ನು ತಟ್ಟಿ ಏಳಿಸಿ ಸಹಾಯವನ್ನು ಮಾಡಬೇಕು ಅಂತ ಪ್ರೇರಣೆ ಮಾಡ್ತಲ್ಲ, ನಮ್ಮ ಬಾನುಲಿಗೆ ನಾನು ಚಿರಋಣಿ. ಮನಸ್ಸು ಒಂದು ಹೂವಿದ್ದ ಹಾಗೆ, ಅದು ತಾನಾಗೆ ಅರಳುತ್ತೆ, ಆದರೂ ಕೂಡ ಸ್ವಲ್ಪ ಹೆಚ್ಚು ನಾವು ಕಾಳಜಿಯನ್ನು ತಗೊಂಡಾಗ ಅದರ ಅಂದವನ್ನು ನಾವು ಸವಿಬಹುದು. ಹಾಗೆಯೇ ನಮ್ಮ ಮನಸ್ಸಿನ ಮುಚ್ಚಿದ ಕದವನ್ನು ತೆರೆದಂತಹ ಆ ಶ್ರೋತೃವನ್ನು ನಾನು ನೆನಪಿಸ್ಕೊಳ್ತೀನಿ. ಇದಕ್ಕೆ ಕಾರಣ ನಮ್ಮ ಮೈಸೂರು ಆಕಾಶವಾಣಿ FM 100.6 ಬಾನುಲಿ ಸ್ಪಂದನ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿತು, ಅವಕಾಶವನ್ನು ಕೊಡ್ತು. ಆ ಅವಕಾಶವನ್ನು ನಾನು ಬಳಕೆ ಮಾಡಿಕೊಂಡು ನಾನು ನನ್ನ ಅನುಭವವನ್ನು ತಮ್ಮೊಂದಿಗೆ ಹಂಚಿಕೊಂಡೆ. ಇದಕ್ಕೂ ಒಂದು ಕಾರಣ ಏನಿರಬಹುದು ಅಂದರೆ, ನನ್ನ ಮಾತನ್ನು ಕೇಳಿ ಮತ್ಯಾರಾದರೂ ತಮ್ಮ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಬಹಳ ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಬಹುದು ಅನ್ನುವ ಒಂದು ಮನವಿಯುಕ್ತ ಕಾಳಜಿಯನ್ನು ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಮೈಸೂರು ಆಕಾಶವಾಣಿ ಅವಕಾಶವನ್ನು ಕೊಡ್ತು, ಅದಕ್ಕಾಗಿ ನಮ್ಮ ನಿಲಯದ ಕಾರ್ಯಕ್ರಮ ಸಂಯೋಜಕರಿಗೆ, ಅಂದರೆ ಆ ಶ್ರೋತೃವನ್ನು ಮಾತನಾಡಿಸಿ ಪ್ರೇರಣೆ ಆಗುವಂತಹ ಒಂದು ಅಂಶವನ್ನು ಉಡುಗೊರೆಯಾಗಿ ಕೊಟ್ಟಿದ್ದಕ್ಕೆ, ಜೊತೆಗೆ ನಿಲಯದ ಸಹಾಯಕ ನಿರ್ದೇಶಕರಿಗೂ ಕೂಡ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತೀನಿ. ವಂದನೆಗಳು. ಲಾಕ್ಡೌನ್ ಕಥೆಗಳು ಬಾನುಲಿ ಸ್ಪಂದನ ಕೇಳಿದಿರಿ. ಇಂದು ತಮ್ಮ ಅನುಭವವನ್ನು ಹಂಚಿಕೊಂಡವರು ಪ್ರಸಾರ ನಿರ್ವಾಹಕರಾದ ಎಂ ಶಕುಂತಲಾ. ಪ್ರಸ್ತುತಿ ಪ್ರಭುಸ್ವಾಮಿ ಮಳಿಮಠ್.